ಹಾಯ್ ಹಲೋ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಟಾಪರ್ ಅಸೋಸಿಯೇಟ್ ದ್ವಿತೀಯ ಪಿ ಯು ಸಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟದಲ್ಲಿ ಲಿಕ್ ಮಾಡಿ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ ಈ ವಿದ್ಯಾರ್ಥಿ ನೂರಕ್ಕೆ ತೊಂಬತ್ತೆಂಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ ನೋಡ್ಬೋದು ಇಲ್ಲಿ ವಿದ್ಯಾರ್ಥಿ ಯಾವ ರೀತಿ ಆನ್ಸರ್ನ ಮಾಡಿದ್ದಾರೆ ಅಂತ ನೀವು ಜಸ್ಟ್ ಒಂದು ನೋಟಿಫೈ ಮಾಡ್ಬೋದು ನಿಮಗೂ ಕೂಡ ಇದು ಇನ್ಸ್ಪಿರೇಷನ್ ಆಗ್ಬೋದು ಒಂದು ಅಂಕದ ಪ್ರಶ್ನೆಗಳಿಗೆ ಸಿಂಪಲ್ ಆಗಿ ಉತ್ತರ ಮಾಡಿದ್ದಾರೆ ಕರೆಕ್ಟಾಗಿ ಉತ್ತರ ಮಾಡಿದ್ದಾರೆ ಎಲ್ಲ ಕೂಡ ಸರಿ ಆಗಿದೆ ಎರಡು ಅಂಕದ ಪ್ರಶ್ನೆಗಳಿಗೆ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ಎರಡು ಅಂಕಕ್ಕೆ ಎಷ್ಟು ಬೇಕು ಅಂತೇಳಿ ಅಷ್ಟೇ ಬರೆದಿದ್ದಾರೆ ಸರಿ ನಾಲ್ಕು ಅಂಕದ ಪ್ರಶ್ನೆಗಳು ಎಷ್ಟು ಬೇಕು ಅಷ್ಟೇ ಬರೆದಿದ್ದಾರೆ ಅಲ್ಲಿ ಇಂಪಾರ್ಟೆಂಟ್ ಯಾವ್ಯೋ ಅದನ್ನು ಲೈನ್ ಹಾಕಿದ್ದಾರೆ ಇದರಿಂದ ಇನ್ವಿಸ್ ಇನ್ವಿಸಲೇಟ್ರ್ ಅವ್ರಿಗೆ ಇಂಪ್ರೆಸ್ ಆಗುತ್ತೆ ಆ ಕಾರಣದಿಂದ ನಮಗೆ ಅಂಕಗಳನ್ನು ಕೂಡ ಪಡೆದುಕೊಡ್ಬೋದು ಈ ರೀತಿ ನಿಮಗೆ ನೋಡ್ಬೋದು ಯಾವ ರೀತಿ ಬರೆದಿದ್ದಾರೆ ಅಂತ ಜಸ್ಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ನಿಮಗೆ ಐಡಿಯಾ ಬರುತ್ತೆ ಲಾಂಗ್ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ ಬರೆದಿದ್ದಾರೆ ಅಂತ ಜಸ್ಟ್ ನೀವು ನೋಟಿಫೈ ಮಾಡಬೇಕಾಗುತ್ತೆ ಇಲ್ಲಿ ಯಾವ ನೀಟಾಗಿ ಏನು ರೀಟಿಗೆ ಇರಬೇಕು ಯಾವ ರೀತಿ ಗೀಜೋದಿಲ್ಲ ಇಂಪಾರ್ಟೆಂಟ್ನ ನೋಟ್ ಆನ್ ಮಾಡಿದ್ದಾರೆ ಈ ರೆಡ್ ಲೆಫ್ಟ್ ಸೈಡು ಕರೆಕ್ಟಾಗಿ ಬಂದಿದ್ದಾರೆ ಯಾವ ಕ್ವೆಶನ್ಗೆ ಇದು ಅಂತ ಇಲ್ಲಿ ಏನೇನು ಮೈನ್ ಮೇನ್ ಪಾಯಿಂಟ್ಸ್ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ಇನ್ನು ಗ್ರಾಮರ್ಟಿಕ್ ಪಾರ್ಟ್ರ್ ಬಂದರೆ ಅದನ್ನು ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ಸ್ಟಡಿ ಮಾಡಿರ್ತಾರೆ ಆ ರೀತಿ ನಿಮಗೆ ಅದು ನಿಮಗೆ ನೋಟ್ ಮಾಡ್ಬೋದು ಇಲ್ಲಿ ಯಾವ ರೀತಿ ಮಾರ್ಕ್ ಹಾಕಿ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ನಂತರ ಗ್ರಾಮರ್ಸು ಅದು ನಿಮಗೆ ಆಗ್ಬಿಟ್ಟಿದ್ದು ನೀವು ಯಾವ ರೀತಿ ಸ್ಟಡಿ ಮಾಡ್ತೀರ ಅದೇ ರೀತಿ ನಂತರ ಇಶ್ಯೂ ಬಾಡಿ ಓಕೆ ಹಾಲಿಡೇ ಗ್ರಾಮರು ಲೀವ್ ಲೆಟರ್ ನೋಡ್ತಿದ್ದಾರೆ ಟ್ರಿಬಲ್ ಎಕ್ಸ್ ತ್ರಿಬಲ್ ಅಂತ ಬರೆದು ಡೇಟ್ನ ಮೆನ್ಷನ್ ಮಾಡಿ ಜನರಲ್ ಮ್ಯಾನೇಜರ್ ಸರ್ ಮೇಡಮ್ ಸಬ್ಜೆಕ್ಟು ರೆಫರೆನ್ಸ್ನ ಮೆನ್ಷನ್ ಮಾಡಿ ನಂತರ ಇಲ್ಲಿ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಲಾಸ್ಟ್ ಯುವರ್ ಫೈತ್ ಫ್ರೀ ಅಂತ ಕೊಟ್ಟು ಕೊಟ್ಟಿದ್ದಾರೆ ಇದಕ್ಕೆ ಫುಲ್ ಮಾರ್ಕ್ಸನ್ನು ಕೂಡ ಬರೆದಿದ್ದಾರೆ ಇನ್ನು ಲಾಂಗ್ ಆನ್ಸರ್ ಕೂಡ ನೋಡ್ಬೋದು ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಈ ವಿದ್ಯಾರ್ಥಿ ಅಂತ ಲಾಂಗ್ ಆನ್ಸರ್ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಇನ್ಫೋಸಿಸ್ ಫೌಂಡೇಶನ್ ಬಗ್ಗೆ ಬರೆದಿದ್ದಾರೆ ವಾರ್ಮೋ ಇನ್ಫೆಷ್ ಫೌಂಡೇಶನ್ನು ಮೆಂಬರ್ ಆಫ್ ಪಬ್ಲಿಕ್ ಹೆಲ್ತ್ ಅದ್ರ ಬಗ್ಗೆ ಕೂಡ ಯಾವ ರೀತಿ ಆನ್ಸರ್ನ ಮಾಡಿದ್ದಾರೆ ಅಂತ ನೀವು ಜಸ್ಟ್ ನೋಟ್ ಫರ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ನಿಮಗೆ ಜಸ್ಟ್ ಐಡಿಯಾ ಬರುತ್ತೆ ನೀವು ಕೂಡ ಓದಿರ್ತೀರ ಇದನ್ನು ಹೇಗೆ ನಾವು ಬರೆದಿದ್ದಾರೆ ಈ ವಿದ್ಯಾರ್ಥಿ ವಿಶಿಷ್ಟವಾಗಿ ಬರೆದಿರ್ತಾರೆ ನಾವು ಇದೇ ರೀತಿ ಬರಿಬೋದಾ ಆ ರೀತಿ ನೀವು ಯೋಚನೆ ಮಾಡಬೇಕು ಇದು ಇವತ್ತಿನ ನಾವು ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲೆಂಟ್